ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 3 ಪೇಜ್ ನಂಬರ್ 33. 69 ಸಾಂಕೇತಿಕ ವಾರಗಳು ಅಥವಾ 483 ವರ್ಷಗಳು ರಾಜಾಧಿರಾಜನಾದ ಮೆಸ್ಸಿಯನನ್ನು ಸಂಧಿಸುತ್ತದೆಯೇ ಹೊರತು ಬೆತ್ಲೇಮಿನಲ್ಲಿ ಯೇಸುವಿನ ಜನನವಲ್ಲ ಎಂಬುದನ್ನು ಗಮನಿಸಬೇಕು. ಇಬ್ರಿಯ ಪದವಾದ ಮೆಸ್ಸಿ ಎಂಬುದು ಗ್ರೀಕ್ ಪದವಾದ ಕ್ರೈಸ್ಟ್ಗೆ ಹೊಂದಾಣಿಕೆಯಾಗುತ್ತದೆ. ಇದರ ಅರ್ಥ ಅಭಿಷಕ್ತನು ಎಂಬುದಾಗಿದೆ. ಇದೊಂದು ಬಿರುದಾಗಿದೆಯೇ ಹೊರತು ಹೆಸರಲ್ಲ. ಯೇಸುವು ದೀಕ್ಷಾಸ್ಥಾನ ಹೊಂದಿಕೊಳ್ಳುವವರೆಗೆ ಅಭಿಷಕ್ತನು ಮೆಸ್ಸಿಯನು ಕ್ರಿಸ್ತನು ಆಗಿರಲಿಲ್ಲ. ಅಪೊಸ್ತಲರ ಕೃತ್ಯಗಳು 10:37-38 ಮತ್ತು ಮತ್ತಾಯ 3:16 ಆತನು ಸ್ಥಾನಿಕನಾದ ಯೋಹಾನನಿಂದ ಸ್ಥಾನ ದೀಕ್ಷೆ ಪಡೆದು ನೀರಿನಿಂದ ಹೊರಬಂದ ಕೂಡಲೇ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟನು. ಇದು ಆತನು ಪುನರ್ಷತ್ವವನ್ನು ತಲುಪಿದ ನಂತರ ಉಂಟಾಯಿತು. ಅದು ಆತನ 30ನೆಯ ವರ್ಷ ಪ್ರಾಯದಲ್ಲಿ ಆತನು ಜನಿಸಿದ ಯಹೂದ ಧರ್ಮಶಾಸ್ತ್ರದ ಪ್ರಕಾರವೇ ಆಯಿತು. ಆತನು ಅದರ ಪ್ರಭುತ್ವವನ್ನು ಅದರ ಎಲ್ಲ ಷರತ್ತುಗಳನ್ನು ನೆರವೇರಿಸಿ ಅದನ್ನು ಶಿಲುಬೆಗೆ ಜಡಿದು ಮುಕ್ತಾಯಗೊಳಿಸುವವರೆಗೂ ಆತನು ಪ್ರತಿಯೊಬ್ಬ ಯಹೂದ್ಯನು ಅದಕ್ಕೆ ಬದ್ಧನಾಗಿದ್ದನು. ಆದುದರಿಂದ ಪ್ರವಾದನೆಯ 69 ವಾರಗಳು ಕಾಲಕಾಲಕ್ಕೆ ಆತನ ಸ್ಥಾನ ದೀಕ್ಷೆ ಮತ್ತು ಅಭಿಷೇಕದವರಿಗೆ ಮುಟ್ಟಿತು. ಅದಕ್ಕಿಂತ ಮುಂಚೆ ಆತನು ಮೆಸ್ಸಿಯ ಅಥವಾ ಕ್ರೈಸ್ತ ಅಥವಾ ಅಭಿಷಕ್ತನಾಗಿರಲಿಲ್ಲ. ಆದುದರಿಂದ ಆ 69 ವಾರಗಳು ಅಥವಾ 483 ವರ್ಷಗಳು ಕ್ರಿಸ್ತಶಕ 29 ಶರತ್ಕಾಲದಲ್ಲಿ ಮುಕ್ತಾಯಗೊಂಡಿತು ಮತ್ತು ಅಲ್ಲಿಗೆ ಪ್ರವಾದನೆಯ ಆ ಭಾಗವು ನೆರವೇರಿತು. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗಾಗಿ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು ಎಂದು ದಾನಿಯೇಲ 9:25 ವಚನದಲ್ಲಿ ಓದುತ್ತೇವೆ. ಅರಸನಾದ ಮೆಸ್ಸಿನವರಿಗೆ 7 ವಾರಗಳು 69 ವಾರಗಳು ಹಾಗೂ ಪ್ರಾರಂಭಗೊಂಡ ಉಳಿದವುಗಳಂತೆ ದಿನಕ್ಕೊಂದಕ್ಕೆ 1 ವರ್ಷದಂತೆ 70 ವಾರಗಳು ನೆರವೇರುವುದನ್ನು ನಾವು ಕಾಣುತ್ತೇವೆ. ಈ ವಿಷಯದ ಬಗ್ಗೆ ಅನೇಕ ಬರಹಗಾರರು ಈ ಅವಧಿಯನ್ನು ಪಾರಸಿಯ ಅರಸನಾಗಿದ್ದ ತರ್ಷಕ್ತನ 7ನೆಯ ವರ್ಷದಿಂದ ಅಂದರೆ ಎಜ್ರನಿಗೆ ನಿಯೋಗ ಹೊಂದನ್ನು ನೀಡಿದಂದಿನಿಂದ ಎಜ್ರ 7:7-14 ವಚನ ಲೆಕ್ಕ ಮಾಡಲು ಪ್ರಾರಂಭಿಸುತ್ತಾರೆ. ಆಗ ಕೋರೇಶನ ಶಾಸನ ಜಾರಿಯಾಯಿತೆಂದು ಊಹಿಸಲಾಗಿದೆ. ಎಜ್ರ 1:3 ವಚನ ಆದರೆ ಕೋರೇಶನ ಆಜ್ಞೆಯು ಯಹೋವನ ಮಂದಿರವನ್ನು ಮತ್ತು ಅದರ ಅಂಗಳದ ಗೋಡೆಯನ್ನು ನಿರ್ಮಿಸುವುದಾಗಿತ್ತು ಎಂಬುದನ್ನು ಗಮನಿಸಬೇಕಾಗುತ್ತದೆ. ಆದರೆ ಮತ್ತೊಂದು ಶಾಸನವು ನೆಹೆಮಯನಿಗೆ ತರ್ಷಾಸ್ತನ 27ನೆಯ ವರ್ಷದಲ್ಲಿ ಯೆರೂಸಲೇಮಿನ ಪೌಳಿಗೋಡೆಯನ್ನು ಪುನರ್ನಿರ್ಮಾಣ ಮಾಡುವಂತೆ ನೀಡಲಾಯಿತು. ಆ ಸಮಯದಲ್ಲಿ ಅದು ಇನ್ನೂ ದುರಸ್ತಿಗೊಂಡಿರಲಿಲ್ಲ. ನೆಹೆಮಿಯ 2:3-8 ವಚನ ಯೆರೂಸಲೇಮನ್ನು ಪುನಃವಶಪಡಿಸಿಕೊಂಡು ಅದನ್ನು ಪುನರ್ನಿರ್ಮಾಣ ಮಾಡಬೇಕೆನ್ನುವ ಈ ಶಾಸನದ ದಿನದಿಂದ ದಾನಿಯೇಲನ ಪ್ರವಾದನೆಯನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಈ ಸಮಗ್ರ ವಿಚಾರವು ಇದರೊಡನೆ ಸಾಮರಸ್ಯಗೊಳ್ಳುತ್ತದೆ. ಅದರಲ್ಲಿ ಒಂದು ಕಾಣಬಹುದಾದ ಅಪೇಕ್ಷಣೆಂದರೆ ಈ ಬಗ್ಗೆ ಯೆಶಾಯನ ಪ್ರವಾದನೆಯಲ್ಲಿ ಕೋರೇಶನ ಬಗ್ಗೆ ಅವನು ನನ್ನ ಪಟ್ಟಣವನ್ನು ತಿರುಗಿ ಕಟ್ಟಿ ಕ್ರಯವನ್ನಾಗಲಿ ಬಹುಮಾನವನ್ನಾಗಲಿ ಕೇಳಿಕೊಳ್ಳದೆ ಸರಿಯಾದ ನನ್ನ ಜನರನ್ನು ಬಿಡುಗಡೆ ಮಾಡುವನು ಎಂದು ಸೇನಾಧೀಶ್ವರನಾದ ಯೆಹೋವನು ಅನ್ನುತ್ತಾನೆ. ಯೆಶಾಯ 45:13 ವಚನ ಎಂದು ಹೇಳಿಯದೆ ಈ ಸುವ್ಯಕ್ತವಾದ ಅಪ್ಪಣೆಗೆ ನಾವು ಉತ್ತರಿಸುವುದೇನೆಂದರೆ ಇಲ್ಲಿ ತುರ್ಜುಮೆಗೊಂಡ ಸಿಟಿ ಪಟ್ಟಣ ಎಂಬ ಪದವು ಇರ್ ಎಂಬುದಾಗಿ ಮತ್ತು ಇದು ಗೋಡೆಗಳುಳ್ಳ ಪ್ರದೇಶವನ್ನು ಸೂಚಿಸುವುದಾಗಿದೆ. ದೇವಾಲಯದ ಪೌಳಿಗೋಡೆಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇದರೊಂದಿಗೆ ಮೇಲಿನ ಸತ್ಯ ಸಂಗತಿಗಳು ಒಪ್ಪಿಗೆಯಾಗುತ್ತದೆ. ಇದೇ ಇರ್ ಎಂಬ ಪದವನ್ನು 2 Kings 20:4 ಮಧ್ಯ ಪ್ರಕಾರ ಎಂದು ಭಾಷಾಂತರಿಸಗೊಳಿಸಲಾಗಿದೆ. ನೆಹೆಮಿಯನ ನಿಯೋಗದ ದಿನಾಂಕವನ್ನು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 445 ಎಂದು ಹೇಳಲಾಗುತ್ತದೆ. ಆದರೆ ಕಾಲಗಣನೆಗಳ ಬಗ್ಗೆ ಡಾಕ್ಟರ್ ಡೇಲ್ ಎಂಬುವವರು ಶೋಧನಾ ಕಾರ್ಯದಲ್ಲಿ 449 ಮತ್ತು 531 ಮತ್ತು ಡಾಕ್ಟರ್ ಆದಿ ಪ್ರಸ್ಟೆಲ್ ಹಾರ್ಮೋನಿಯಂ ಆಫ್ ದಿ ಎವೆನ್ಜಲಾಸ್ಟ್ ಪುಟ 24:38 ವಚನ ಎಂಬ ಪ್ರಬಂಧದಲ್ಲಿ ಈ ಉದಾವಾದ ದೃಷ್ಟಿಕೋನವನ್ನು 9 ವರ್ಷಗಳನ್ನು ಕಡಿಮೆ ಎಂದು ತೋರಿಸಲಾಗಿದೆ ಮತ್ತು ಇದು ಕ್ರಿಸ್ತಪೂರ್ವ 454 ನೆಹೆಮಿಯನ ನಿಯೋಗದ ನಿಜವಾದ ವರ್ಷವೆಂದು ತೋರಿಸುತ್ತದೆ ಮತ್ತು ಈ ದಿನಾಂಕದೊಡನೆ ಯೆರೂಸಲೇಮನ್ನು ಪುನಃ ನಿರ್ಮಾಣ ಮಾಡಬೇಕೆನ್ನುವ ಆಜ್ಞೆಯ ಬಗ್ಗೆ ದಾನಿಯೇಲ
ಭವಿಷ್ಯವಾಣಿಯು 9:25 ಒಪ್ಪುತ್ತದೆ. 69 ವಾರಗಳು 7+62 ಅಥವಾ 483 ವರ್ಷಗಳು ಅರಸನಾದ ಮೆಸ್ಸಿಯನನ್ನು ಅಭಿಷಕ್ತನು ತಲುಪುತ್ತದೆ. ಆದುದರಿಂದ ಆ ಅವಧಿಯಾದ 69 ಸಾಂಕೇತಿಕ ವಾರಗಳು ಅಥವಾ 483 ವರ್ಷಗಳಿಂದ ನಾವು ಕ್ರಿಸ್ತಶಕ 454 ವರ್ಷಗಳನ್ನು ಎರೆಸಲೆಮನ್ನು ಪುನಃವಶಪಡಿಸಿಕೊಂಡು ಪುನಃ ನಿರ್ಮಾಣ ಮಾಡುವಂತೆ ಕಳೆಯುತ್ತೇವೆ. ಇದರಲ್ಲಿ ಉಳಿಯುವ ಕ್ರಿಸ್ತಶಕ 29 ಅಭಿಷಕ್ತನಾದ ಮೆಸ್ಸಿಯನನ್ನು ಪ್ರಕಟವಾದ ವರ್ಷವಾಗಿದ್ದಿರಬಹುದು. ಇದು ನಾವೀಗಾಗಲೇ ತೋರಿಸಿದ್ದರೊಂದಿಗೆ, ಅಂದರೆ ಯೇಸುವು ಸ್ಥಾನಿಕನಾದ ಯೋಹಾನನಿಂದ ದೀಕ್ಷಾಸ್ಥಾನ ಪಡೆದುಕೊಂಡು ನಂತರ ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿಕೊಂಡದ್ದು ಸುಮಾರು 3 ದಿನಾಂಕವಾಗಿದ್ದಿರಬಹುದು ಎಂಬುದರ ಬಗ್ಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ. ಆ ಸಮಯದಲ್ಲಿ ಯೇಸುವು ಹಿಂದಿನ ಪರಿಚ್ಛೇದದಲ್ಲಿ ಹೇಳಿದಂತೆ ಆತನ ನಿಜವಾದ ಜನನ ದಿನಾಂಕದ ಪ್ರಕಾರ 30 ವರ್ಷ ಪ್ರಾಯದವನಾಗಿದ್ದನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.